ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಏನಪ್ಪ ಅಂತ ಅಂದರೆ, ನೀವು ಪೈಪಿಂಗ್ ಮಾಡೋದಕ್ಕೆ ಯಾವ ರೀತಿ ಚೂಸ್ ಮಾಡ್ಕೊಬೇಕು ಬಟ್ಟೆನ ಅಂತ ತೋರಿಸ್ತಾ ಇದ್ದೀನಿ. ಇದರೊಳಗೆ ಇದು ಬಂದು ಬಾರ್ಡರ್ ಬಂದು ಈ ಬ್ಲೌಸಲ್ಲಿ ಬಾರ್ಡರ್ ಬಂದು ಪಿಂಕ್ ಇದೆ, ಕೇಸರಿ ಕಲರ್ದು ಬ್ಲೌಸ್ ಪೀಸ್ ಬಂದು ಕೇಸರಿ ಕಲರು. ನಾನು ಹೋದ ವಿಡಿಯೋದಲ್ಲಿ ಎರಡು ಬ್ಲೌಸನ್ನು ಯಾವ ರೀತಿ ಕಟ್ ಮಾಡೋದು ಅಂತ ತೋರಿಸಿದ್ದೆ. ನೋಡಿ, ಬ್ಲೌಸ್ ಬಂದು ಈ ಥರ ಇದೆ, ಬ್ಲೌಸು ಬಂದು ಈ ಥರ, ಬಾರ್ಡರ್ ಬಂದು ಈ ಥರ ಇದೆ. ನಾನೀಗೊಂದು ಡಿಸೈನ್ ಹಾಕ್ತೀನಿ ನೋಡಿ. ಈ ಡಿಸೈನ್ನ ಮಾಡೋದಕ್ಕೆ ನಾನು ಯಾವ ಪೈಪಿಂಗನ್ನು ಕೊಡ್ತೀನಿ, ಮತ್ತು ಅಲ್ಲಿ ಏನು ಇದೆಯೋ, ಏನು ಬಟನ್ಸ್ ಇದೆಯೋ ಅದು ಮಾಡೋದಕ್ಕೆ ನಾನು ಯಾವ ರೀತಿ ಇದನ್ನು ತೊಗೊತೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಇದಕ್ಕೆ ಬಂದು ನಮಗೆ ಕಲರ್ಸ್ ಬಂದು ನಾನಿಲ್ಲಿ ಇಲ್ಲಿ ಪಿಂಕ್ ಬಂದಿರೋದ್ರಿಂದ ಪಿಂಕ್ ಕಲರು ನಾನು ಹೇಳ್ತಾನೆ ಹೇಳ್ತೀನಿ. ಯಾವ ಒಂದು ಬಟ್ಟೆಯನ್ನು ಕೂಡ ವೇಸ್ಟ್ ಮಾಡಬೇಡಿ ನೀವು ಎತ್ತಿಟ್ಕೊಂಡಿರಿ ಅಂತ. ಮತ್ತು ಗೋಲ್ಡ್ ಗೋಲ್ಡ್ ಆದರೂ ಅದು ಒಂಥರ ಹೆವಿ ಗೋಲ್ಡ್ ಅಂತ ಅನ್ನಿಸ್ತಿಲ್ಲ, ಲೈಟಿಶ್ ಗೋಲ್ಡು. ನಾನು ಒಂದು ಸ್ವಲ್ಪ ಬಟ್ಟೆನೂ ಕೂಡ ಇಲ್ಲಿ ಕೂಡ ನೋಡ್ಬೋದು, ಪಿಂಕ್ ಪಿಂಕ್ ಬಟ್ಟೆ ಮೇಲೆ ಇದು ಗೋಲ್ಡ್ ಬಂದಿರೋದ್ರಿಂದ ಈ ಕಲರ್ ಬಂದೈತೆ. ಇದರಲ್ಲೂ ಕೂಡ ಗೋಲ್ಡ್ ಇರೋದು, ಗೋಲ್ಡ್ ಆ್ಯಂಡ್ ಪಿಂಕ್ ಇರೋದು, ಇದು ಪಿಂಕು ಮತ್ತು ಆರೆಂಜ್ ಇರೋದ್ರಿಂದ ಈ ಕಲರ್ ಬಂದಿದೆ. ಬಾರ್ಡರಲ್ಲಿ ಯಾವುದು ಸ್ಲೀವ್ ಬಾರ್ಡರಲ್ಲಿ, ಸ್ಲೀವ್ ಕಟಿಂಗ್ ಇದು ಸ್ಲೀವ್ ಬಾರ್ಡರಲ್ಲಿ ನಾನು ಈ ಡಿಸೈನ್ಗೆ ಏನ್ಬಿಟ್ಟು ಈ ಬಾರ್ಡರನ್ನು ಏನಕ್ಕೆ ಯೂಸ್ ಮಾಡ್ತಾ ಇದ್ದೀನಿ ಅಂತಂದರೆ, ಬ್ಯಾಕಲ್ಲಿ ಏನು ಡಿಸೈನ್ ತೋರಿಸಿದ್ನೋ ಆ ಡಿಸೈನ್ಗೋಸ್ಕರ ಇದನ್ನು ಬಾರ್ಡರನ್ನು ಯೂಸ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಬ್ಯಾಕಲ್ಲಿ ಬಾರ್ಡರನ್ನು ತೆಗೆದುಬಿಟ್ಟು ನೋಡಿ, ಬ್ಯಾಕಲ್ಲಿ ಬಾರ್ಡರನ್ನು ತೆಗೆದುಬಿಟ್ಟು ನಾನು ಈಗ ಇದನ್ನು ಐರನ್ ಮಾಡಿಬಿಟ್ಟು ಆಮೇಲೆ ಯೂಸ್ ಮಾಡ್ತೀನಿ ಫ್ರೆಂಡ್ಸ್. ಮತ್ತು ಇದು ಲೈನಿಂಗು ಎಲ್ಲ ತುಂಬ ಈಸಿಯಾಗಿ 5-5 ನಿಮಿಷದಲ್ಲಿ ಈ ಥರ ಕಟ್ ಮಾಡ್ಕೊಳೋದ್ರಿಂದ ಬೇಗ ನೀವು ಫಾಸ್ಟಾಗಿ ಸ್ಟಿಚಿಂಗನ್ನು ಬ್ಲೌಸನ್ನು ಮಾಡ್ಬೋದು. ಇಲ್ಲಿ ನಾನು ಸ್ಲೀವ್ ಏನು ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ನಾನು ಇದಾಗಿ ಈ ಕಲರನ್ನು ಯೂಸ್ ಮಾಡ್ತಾ ಇದ್ದೀನಿ ಪಿಂಕಿಶ್ ಆಗಿ. ತೀರಾ ಈ ಕಲರು ನನಗೆ ಸಿಕ್ಕಿಲ್ಲ ಇರೋದ್ರಿಂದ ಇದನ್ನೇ ಯೂಸ್ ಮಾಡ್ತೀನಿ. ಆಲ್ಮೋಸ್ಟ್ ಇದು ಕೂಡ ಪಿಂಕಿಶ್ ಇರೋದ್ರಿಂದ ಈ ಪೈಪಿಂಗಿಗೆ ಮಾತ್ರ, ಪೈಪಿಂಗಿಗೆ ಮತ್ತು ಬಟನ್ನಿಗೆ ನಾನು ಈ ಕಲರ್ಸನ್ನು ಚೂಸ್ ಮಾಡ್ತಾ ಇದ್ದೀನಿ. ಇದರಲ್ಲೂ ಸಹ ಗೋಲ್ಡ್ ಇರೋದ್ರಿಂದ ಓಕೆ, ಒಂದು ಸ್ವಲ್ಪ ಮ್ಯಾಚ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ಪಿಂಕನ್ನು ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಇದಕ್ಕೆ ಈ ಪಿಂಕಿಶ್ ಬಂದಾಗ ನೋಡಿ ಚೆನ್ನಾಗೆ ಕಾಣಿಸುತ್ತೆ. ಪೈಪಿಂಗಿಗೋಸ್ಕರ ಅಷ್ಟೇ, ಬ್ಯಾಕಲ್ಲಿ ಪೈಪಿಂಗಿಗೋಸ್ಕರ ನಾನು ಈ ಪಿಂಕನ್ನು ಯೂಸ್ ಮಾಡ್ತಾ ಇದ್ದೀನಿ. ನೀವು ಅಷ್ಟೇ ನೆನೆ ಕಂಡ್ರೆ ಅಷ್ಟು. ಈಗ ನಾನು ಇದಕ್ಕೆ ಗೋಲ್ಡನ್ನು ಯೂಸ್ ಮಾಡ್ತೀನಿ. ಇದಕ್ಕೆ ನಾವು ಡಿಸೈನ್ಸ್ಗಾಗಿರ್ಬೋದು, ಬ್ಯಾಕಲ್ಲಿ ಡಿಸೈನ್ಸ್ ಅಷ್ಟಾಗಿ ನಾನೇನು ಮಾಡ್ತಾ ಇಲ್ಲ. ಇದಕ್ಕೆ ಏನು ಸಿಂಪಲ್ ಆಗಿ ಒಂದು ಡಿಸೈನ್ ಪಟ್ಟಿ ಕೊಟ್ಟು ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ನಾನೇನು ಪೈಪಿಂಗಿಗೆ ಅಂತ ಬಟ್ಟೆಯನ್ನು ತಂದಿಟ್ಕೊಂಡಿದ್ದೀನಿ ಗೋಲ್ಡ್, ಅದನ್ನೇ ಯೂಸ್ ಮಾಡಿ ಈ ಬ್ಲೌಸ್ಗೆ ಡಿಸೈನನ್ನು ಮಾಡ್ತೀನಿ. ಈ ಏನು ಕೇರಳ ಸ್ಯಾರಿ ಇದೆಯೋ ಇದಕ್ಕೆ ಡಿಸೈನನ್ನು ಮಾಡ್ತೀನಿ. ಇನ್ನೊಂದು ಸೀರೆಗೆ ನಾನು ಮಾಡೋದನ್ನು ತೋರಿಸಿದೆ ಕೇರಳ ಸ್ಯಾರಿಗೆ, ಅದು ತುಂಬ ಚೆನ್ನಾಗಿ ಬಂದೈತೆ. ಫಿನಿಶಿಂಗ್ ಎಲ್ಲ ಆದಮೇಲೆ ನೋಡ್ತಾ ಇರ್ಬೋದು, ಇಲ್ಲಿ ನಾನು ತೋರಿಸ್ತೀನಿ. ಫಿನಿಶಿಂಗ್ ಆದಮೇಲೆ ಬ್ಯಾಕು ಮತ್ತು ಫ್ರಂಟು ಒಂದು ಸ್ವಲ್ಪನೂ ಕೂಡ ವೇರಿಯೇಷನ್ ಇಲ್ಲ. ನೀವು ವೇರಿಯೇಷನ್ ಆಗ್ತಾ ಐತೆ ಫ್ರಂಟಲ್ಲಿ ಅಂತ ಹೇಳ್ತಿರಲ್ಲ, ನನಗೇನು ಕಟಿಂಗ್ ಮಾಡೋದನ್ನು ತೋರಿಸಿದ್ದೀನಿ ಪರ್ಫೆಕ್ಟಾಗಿ. ಫ್ರಂಟಲ್ಲಿ ನೋಡಿ, ಬ್ಯಾಕು ಮತ್ತು ಫ್ರಂಟು ಸೇಮ್ ಒಂದೇ ಇದು, ಎಲ್ಲೂ ಕೂಡ ನೋಡಿ ಇಲ್ಲಿ ಸೊಂಟದ ಸ್ಟಿಚ್, ಇಲ್ಲೂ ಕೂಡ ಸೊಂಟದ ಸ್ಟಿಚ್ ನೋಡಿ, ನೀಟಾಗಿ ಬರಬೇಕು ಫ್ರಂಟು ಮತ್ತು ಬ್ಯಾಕು ಅಂತ ಅಂದರೆ. ಇಲ್ಲೂ ಅಷ್ಟೇ ಆರ್ಮೋಲನ್ನು ಕರೆಕ್ಟಾಗಿ ತೆಗೆದುಕೊಳ್ಳಿ. ನಾನು ಇಲ್ಲಿ 5 ಮುಕ್ಕಾಲು ಆರ್ಮೋಲನ್ನು ತೆಗೆದುಕೊಂಡಿದ್ದೀನಿ, ಏನು ನೀಟಾಗಿ ನಾನು ಇದನ್ನು ಐರನ್ ಕೂಡ ಮಾಡಿಲ್ಲ, ಇನ್ನು ಲಾಸ್ಟಿಗೆ ಐರನ್ ಮಾಡಬೇಕು. ನೋಡಿ ಫಿನಿಶಿಂಗ್ ಎಷ್ಟು ಚೆನ್ನಾಗಿ ಬಂದೈತೆ ಅಂದ್ಬಿಟ್ಟು, ನೀವು 5 ಮುಕ್ಕಾಲು, ಇದು ಬಂದು 10 ಇದ್ರೂ ಕೂಡ ನಾನು 5 ಮುಕ್ಕಾಲು ಯಾಕೆ ತೆಗೆದುಕೊಂಡೆ ಅಂತ ಅಂದರೆ, ಇದರ ಇವ್ರದ್ದು ಕೈ ಸಣ್ಣ ಇರೋದ್ರಿಂದ ಕೆಲವು ಸಲ ಬಾಡಿ ಪಾರ್ಟ್ಸ್ ದೊಡ್ಡದಾಗಿದ್ದು ಕೈ ಚಿಕ್ಕದಾಗಿದ್ರು ಕೂಡ ನಾವು ಅಷ್ಟನ್ನು ತೆಗೆದುಕೊಬೇಕಾಗತ್ತೆ. ಈ ನಾನು ಫಸ್ಟ್ ಟೈಮ್ ಇವ್ರಿಗೂ ಸ್ಟಿಚ್ ಮಾಡಿಕೊಟ್ಟಾಗ ನಾರ್ಮಲ್ ಆಗಿ 6 ಇಂಚಸ್ಸನ್ನು ಇಟ್ಕೊಟ್ಟಿದ್ದೆ, ಅವಾಗ ಏನಾಯಿತು ಅವ್ರದ್ದು ತೋಳು ಇಲ್ಲಿ ಕಂಕಳು ಬಂದು ಲೂಸ್ ಬಂದ್ಬಿಡ್ತು ತುಂಬ. ಹಂಗಾಗಿ ನಾನೇನು ಮಾಡಿದೆ, ನೆಕ್ಸ್ಟ್ ಟೈಮ್ ಒಂದು 1/2 ಇಂಚು ಅಥವಾ 1/2 ಇಂಚು ಕಡಿಮೆ ಮಾಡೋಣ, ಅವಾಗ ಕರೆಕ್ಟಾಗಿ ಅವ್ರಿಗೆ ಸರಿ ಹೋಗುತ್ತೆ ಅಂದ್ಬಿಟ್ಟು ನಾನೇನು ಮಾಡಿದೆ, ನೆಕ್ಸ್ಟ್ ಟೈಮು ನಾನು ಇನ್ನು ಉಳ್ಕೊಟ್ಟಿದ್ದೆಲ್ಲ ನಾನು 1/2 ಇಂಚ್ ಕಡಿಮೆ ಮಾಡಿದೆ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ನಾವು ಬಟ್ಟೆನೂ ಕೂಡ ಎಷ್ಟೊಂದು ಬಟ್ಟೆ ಐತೆ ಅಂತ, ತುಂಬಾ ಬಟ್ಟೆ ಬಿಟ್ಟಿದ್ದೀನಿ. 4 ಸ್ಟಿಚ್ ಈ ಕಡೆನೂ ಹಾಕಿದ್ದೀನಿ, ಈ ಕಡೆನೂ ಕೂಡ ನಾನು 4 ಸ್ಟಿಚ್ಚನ್ನು ಹಾಕಿದ್ದೀನಿ. ಇವ್ರು ಎಷ್ಟೇ ದಪ್ಪ ಆದರೂ ಕೂಡ ಬಿಚ್ಕೊಬೋದು, ಮಿನಿಮಮ್ 2.5 ಇಂಚಸ್ಸು ಇದೈತೆ ಮಾರ್ಜಿನ್ಗೆ ಅಂತ ಬಿಟ್ಟಿದ್ದೀನಿ. ಇದೆಲ್ಲ ಫಿನಿಷಿಂಗ್ ಆದಮೇಲೆ ನೋಡ್ತಾ ಇರ್ಬೋದು, ಸೇಮ್ ನಾವೇನು ಕೊಟ್ಟಿದ್ದೀವಿ, ಫ್ರಂಟ್ ಆಗಿರ್ಬೋದು, ಬ್ಯಾಕ್ ಆಗಿರ್ಬೋದು, ಮತ್ತು ಡೀಪ್ ಆಗಿರ್ಬೋದು, ಎಲ್ಲ ನೀಟಾಗೈತೆ. ಮತ್ತು ಕೆಲವ್ರು ಕೇಳ್ತಾರೆ, ನಾನು ಪರ್ಫೆಕ್ಟಾಗಿ ತೆಗೆದುಕೊಂಡಿದ್ದೆ ಫ್ರಂಟ್ ಡೀಪ್ನ,
ಆಮೇಲೆ ನೋಡಿದ್ರೆ ಕಡಿಮೆ ಬರ್ತಾ ಇತ್ತು ಅನ್ಬಿಟ್ಟು ನಾನು ಹೇಳ್ತೀನಿ. ಫಸ್ಟ್ ನೀವು 6.5 ಅಥವಾ 6 ಇಂಚು ಏನ್ ತಗೊಂತೀರಾ ಅದು ಮ್ಯಾಟರ್ ಆಗದೇ ಇಲ್ಲ. ಲಾಸ್ಟ್ ಫಿನಿಶಿಂಗ್ ಮಾಡ್ಬೇಕಾದ್ರೆ ನಿಮ್ ಉಕ್ಸ್ ಪಟ್ಟಿ ಮತ್ತೆ ರಿಂಗ್ ಪಟ್ಟಿ ಏನ್ ಮಾಡ್ತೀರಾ ಅವಾಗ ನೀವು ಒಂದ್ಸಲ ಅಳತೆ ಬ್ಲೌಸ್ ಅನ್ನ ಇಡ್ಕೊಂಡು ನೋಡಿ. ಅಳತೆ ಬ್ಲೌಸ್ ಅಲ್ಲಿ ಅಕಸ್ಮಾತ್ ಜಾಸ್ತಿ, ಅದಕ್ಕೋಸ್ಕರನೇ ನಾನು ಏನ್ ಹೇಳ್ತೀನಿ, ಈ ಇದನ್ನ ಹಾಕ್ಬೇಕಾದ್ರೆ ಇಲ್ಲಿಂದ ಕರೆಕ್ಟ್ ಆಗಿ ತಗೊಳ್ಳಿ, ಇಲ್ಲ ಸ್ವಲ್ಪ ಜಾಸ್ತಿ ತೆಗೆದುಕೊಂಡ್ರು ಪರವಾಗಿಲ್ಲ, ಯಾಕಂದ್ರೆ ಸ್ವಲ್ಪ ಡೌನ್ ತಗೊಂಬೋದು ಅನ್ನೋ ಕಾರಣಕ್ಕೋಸ್ಕರನೇ ನಾನೇನ್ ಹೇಳ್ತೀನಿ. ಇಲ್ಲಿಂದ ಬಂದು ಕೆಲವರೆಲ್ಲ ಏನಂತ ತೋರಿಸ್ತಾರೆ ಅಥವಾ ಹೇಳ್ಕೊಡ್ತಾರೆ ಅಂತಂದ್ರೆ, ಆಫ್ ಅಂಡ್ ಆಫ್ ಇಲ್ಲಿಂದ ಎಷ್ಟಿರುತ್ತೋ ಅದು ಸೆಂಟರ್ಗೆ ಹಾಕ್ಬಿಡಿ ಅಂತಾರೆ. ನಾವು ಅಕಸ್ಮಾತ್ ಇಲ್ಲಿ ಸೆಂಟರ್ಗೆ ಹಾಕಿರ್ತೀವಿ, ಇಲ್ಲೇನ ಎಕ್ಸ್ಟ್ರಾ ಕಟ್ ಮಾಡ್ತೀವಿ ಅಂದಾಗ ನೋಡಿ ಇಷ್ಟು ಗ್ಯಾಪ್ ಆಗ್ಬಿಡುತ್ತೆ. ಇಲ್ಲಿ ಕಡಿಮೆ ಇರುತ್ತೆ ನಮ್ದು, ಇಲ್ಲಿಗೆ ಬರುತ್ತೆ. ಇಲ್ಲಿಗೆ ಬಂದ್ರೆ ಅದು ಫಿಟ್ಟಿಂಗು ಕರೆಕ್ಟ್ ಆಗಿರಲ್ಲ, ಮತ್ತೆ ಚೆಸ್ಟಿನ ನಮ್ಮ ಏನ್ ಚೆಸ್ಟಿನ ಈ ಇದಿರುತ್ತೆ ಕಪ್ಸು ಅದು ಪರ್ಫೆಕ್ಟ್ ಆಗಿರಲ್ಲ, ಒಂದ್ಸ್ವಲ್ಪ ಇದು ಎಲ್ಲ ನೀಟಾಗಿ ಕೂರಲ್ಲ. ಹಂಗಾಗಿ ಮತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಬೆಡ್ ಪಟ್ಟಿನೂ ಕೂಡ ಇವ್ರದ್ದು 3.5 ಇಂಚನ್ನ ನಾನು ತಗೊತ್ಕೊಂತೀನಿ. ಹಂಗಾಗಿ ಇವ್ರದ್ದು ಈ ತರ ನೀಟಾಗಿ, ಮೇಯ್ನ್ ಏನಪ್ಪ ಅಂದ್ರೆ ನಾನು ಹೇಳೋದು ನೀಟಾಗಿ ಸ್ಟಿಚ್ ಮಾಡಬೇಕು ನೀವು ಅಂತಂದ್ರೆ ಪರ್ಫೆಕ್ಟ್ ಆಗಿ ತೆಗೆದುಕೊಳ್ಳಿ, ಅವಾಗ ಕರೆಕ್ಟ್ ಆಗಿ ಬರುತ್ತೆ. ಮತ್ತೆ ಇದು ಫ್ರಂಟಲ್ಲಿ ಒಂದು ಚೂರು ಕೂಡ ಯಾವುದೇ ಗ್ಯಾಪ್ ಬರ್ತಾ ಇಲ್ಲ, ನೋಡ್ತಾ ಇರ್ಬೋದು. ಕರೆಕ್ಟ್ ಆಗಿ ನಾವೇನು ಇದ್ ಮಾಡ್ತೀವೋ ಅಷ್ಟೇ ಸೇಮ್ ಫ್ರಂಟು ಮತ್ತೆ ಬ್ಯಾಕು ಸೇಮ್ ಅಳತೆ ಬೇಕು ಅಂದ್ರೆ, ಅಂದ್ರೆ ಯಾವುದೇ ಗ್ಯಾಪ್ ಸೆಂಟರ್ ಅಲ್ಲಿ ಯಾವುದೇ ಗ್ಯಾಪ್ ಇಲ್ದಲೆ ಬರಬೇಕು ನಿಮ್ಗೆ ಅಂತ ಅಂದ್ರೆ, ಇನ್ನೊಂದು ಕೂಡ ತೋರಿಸ್ತೀನಿ ಸೇಮ್ ಇವ್ರದೇ ಹೊಲ್ದಿದ್ದೀನಿ. ಇದನ್ನು ಕೂಡ ನೋಡ್ಬೋದು ಸೇಮ್ ನೋಡಿ, ಇದು ಕೂಡ ಇವ್ರದೇ ಇದನ್ನೇ. ಇದು ಕೂಡ ಯಾವುದೋ ಒಂದು ಚೂರು ಕೂಡ ಯಾವುದೇ ಗ್ಯಾಪ್ ಇಲ್ಲ ನೋಡಿ. ಇದು ಸೆಂಟರ್ ಇದು ಸೈಡ್ ಸ್ಟಿಚ್ ಇದು ಕೂಡ ನೋಡ್ತಾ ಇರ್ಬೋದು. ಇದು ಕೂಡ ಸೇಮ್ ಯಾವುದೇ ಒಂದು ಚೂರು ಕೂಡ ಇದಕ್ಕೂ ನಾನು ರೆಡಿ ಉಕ್ಸ್ ಆ ಥರದ್ದೇನು ಹಾಕಿಲ್ಲ, ಯಾವುದೇ ಗ್ಯಾಪ್ ಇಲ್ಲ. ಯಾವುದೇ ಗ್ಯಾಪ್ ಇಲ್ದಲೆ ಬರಬೇಕು ಫ್ರಂಟಲ್ಲಿ, ಗ್ಯಾಪ್ ಬರಬಾರ್ದು ಅನ್ನೋದಾದರೆ ನೀವು ಯಾವ ರೀತಿ ಕಟ್ ಮಾಡಬೇಕು ಫ್ರಂಟಲ್ಲಿ. ಬ್ಯಾಕಲ್ಲಿ ನೀವು 1/2 ಇಂಚ್ ಕಡಿಮೆ ಕಟ್ ಮಾಡಿದ್ರು ಪರವಾಗಿಲ್ಲ, ಫ್ರಂಟಲ್ಲಿ ಏನು ಕಟ್ ಯಾವ ರೀತಿ ಕಟ್ ಮಾಡ್ಕೊಬೇಕು ಅಂದರೆ ನೋಡಿ, ಈ ಥರ ಕಟ್ ಮಾಡ್ಕೊಬೇಕು. ನಾನು ಲೈನಿಂಗಲ್ಲಿ ತೋರಿಸ್ತೀನಿ ನಿಮಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ. ಯಾರನ್ನ ಅಕಸ್ಮಾತ್ ನೋಡಿಲ್ಲ ಈ ವಿಡಿಯೋ ಅಂದರೆ ಗೊತ್ತಾಗ್ಲಿಲ್ಲ, ಕಾರಣಕ್ಕೋಸ್ಕರ ಅಷ್ಟೇನೆ. ಇದು ಸ್ಟ್ರೈಟ್ ಸ್ಟಿಚ್ಚು, ನೀವು ಇಲ್ಲಿಗೆ ತೊಗೊಂಬೇಕಾಗಿರ್ತದೆ ಕರೆಕ್ಟಾಗಿ ಅಂದರೆ ಇಲ್ಲಿಗೆ ಬರಬೇಕು. ನಾನು ಇಲ್ಲಿ 1 ಇಂಚ್ ಎಕ್ಸ್ಟ್ರಾವನ್ನು ತೊಗೊಂಡಿದ್ದೀನಿ. ಈ ಥರ ತೆಗೆದುಕೊಳ್ಳೋದ್ರಿಂದ ಏನಪ್ಪ ಅಂತಂದರೆ ನೀವು ಪರ್ಫೆಕ್ಟಾಗಿ ಫ್ರಂಟಲ್ಲಿ ಒಂದು ಚೂರು ಕೂಡ ಗ್ಯಾಪ್ ಇಲ್ದಲೆ ನಾವೇನು ಮಾಡ್ಬೋದು ಆರಾಮಾಗಿ ತೊಗೊಬೋದು. ಫ್ರಂಟ್ಗೂ ಮತ್ತು ಬ್ಯಾಕಿಗೂ ಎಷ್ಟು ವೇರಿಯೇಷನ್ ಬರುತ್ತೆ ಅಂತ ಕೂಡ ತೋರಿಸ್ಬಿಡ್ತೀನಿ ನಾನು. ಫ್ರಂಟು ಮತ್ತು ಬ್ಯಾಕಿಗೆ ವೇರಿಯೇಷನ್ ಇಷ್ಟು ಬರ್ತಾ ಇದೆ ನೋಡಿ, ಎಷ್ಟು ಕೊಟ್ಟಿದ್ದೀನಿ ನಾನು ವೇರಿಯೇಷನ್ ಅಂದರೆ. ಇದರ ಕಟ್ಟಿಂಗ್ ವಿಡಿಯೋ ಕೂಡ ಐತೆ, ನೋಡ್ಬೋದು ನೀವು ಹೋಗಿ. ನಾನು ಕಟ್ಟಿಂಗ್ ಮಾಡಿರೋ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, 2 ಲೈನಿಂಗ್ ಬ್ಲೌಸನ್ನು ಯಾವ ರೀತಿ ಕಟ್ ಮಾಡೋದು ಅಂತ ತೋರಿಸಿದ್ದೀನಿ ನೋಡಿ. ಇದು 4 ಲೇಯರ್ ಇರೋದ್ರಿಂದ ಮೇಲ್ಕೆ ಕೆಳಕ್ಕೆ ಆಗೈತೆ ನೋಡಿ. ಈ ಥರ ನೋಡಿ ಎಷ್ಟು ವೇರಿಯೇಷನ್ ತೊಗೊಂಡಿದ್ದೀನಿ ನಾನು ಫ್ರಂಟಲ್ಲಿ ಅಂದರೆ ನೋಡ್ತಾ ಇರ್ಬೋದು. ಇದು ಬ್ಯಾಕ್ ಪಾರ್ಟ್, ಇದು ಫ್ರಂಟ್ ಪಾರ್ಟ್. ನಾನು ಹೆಚ್ಚಿಗೆ ತೆಗೆದುಕೊಂಡಿರೋದ್ರಿಂದ ಪಕ್ಕ ಏನಾಗುತ್ತೆ, ನಾವು ಏನು ಇಷ್ಟು ತೊಗೊಂಡಿರ್ತೀವಿ ಇದು ಡಾಟ್ಸ್ ಗಿಡದಾಗ ಇಷ್ಟಕ್ಕೆ ಹೋದ್ರೆ ಅವಾಗೇನಾಗುತ್ತೆ, ನಮ್ಮದು ಫ್ರಂಟು ಮತ್ತು ಬ್ಯಾಕು ಯಾವುದೇ ಒಂದು ಚೂರು ಆ ಕಡೆ ಈ ಕಡೆ ಹೋಗ್ದಲೆ ನೋಡಿ ಇಷ್ಟು ಡಾಟ್ಸ್ ಹಿಡಿದಾಗ ಫ್ರಂಟಿಂದು ಮತ್ತು ಬ್ಯಾಕಿಂದು ಇದು ಬಟ್ಟೆ ಸರಿ ಹೋಗುತ್ತೆ. ಕೆಲವರು ಹೇಳ್ತಾರೆ ನನ್ನ ಬಟ್ಟೆನೇ ಉಳಿಯಲ್ಲ ಅಂತ. ಇಲ್ಲಿ ನೋಡ್ಬೋದು ಎಷ್ಟಿಷ್ಟೊಂದು ಬಟ್ಟೆ ನಾನು ಸ್ಟಿಚ್ ಮಾಡಿದ್ರೆ ಎಲ್ಲ ಬ್ಲೌಸಲ್ಲೂ ಕೂಡ ತುಂಬಾ ಬಟ್ಟೆ ಉಳಿದಿರುತ್ತೆ. ನೀವು ಪ್ರತಿಯೊಂದು ಬ್ಲೌಸ್ಗೂ ಕೂಡ 1/2 ಇಂಚು ಅಥವಾ 3/4 ಇಂಚು ನೀವು ಇದನ್ನ ತೆಗೆದುಕೊಂಡು ಮಾಡಿ ಅವಾಗೇನಾಗುತ್ತೆ ಕರೆಕ್ಟಾಗಿ ಬರುತ್ತೆ. ಮತ್ತು ಫ್ರಂಟಲ್ಲಿ ನಾನು ಸ್ಟ್ರೈಟ್ ಇದು ಸ್ಟಿಚ್ಚು 1/2 ಇಂಚ್ ಒಳಗೆ ತೊಗೊಂಡಿದ್ದೀನಿ, 1 ಇಂಚ್ ಒಳಗೆ ತೊಗೊಂಡಿದ್ದೀನಿ. ಕೆಲವ್ರಿಗೆ ಸೊಂಟ ಸಣ್ಣದಾಗಿರುತ್ತೆ ಹಂಗಾಗಿ. ಇಲ್ಲಿ ಇವ್ರದ್ದು ಅಪ್ಪರ್ ಚೆಸ್ಟ್ ಮಾತ್ರನೇ ಏನು ಅಂದರೆ ಸ್ವಲ್ಪ ಚೆಸ್ಟ್ ಇರೋದ್ರಿಂದ ಸೊಂಟನೂ ಸಣ್ಣಗಿದೆ ಮತ್ತು ಕಂಕಳು ಸಣ್ಣಗಿದೆ. ಹಂಗಿದ್ದಾಗ ನಾವು ಯಾವ ರೀತಿ ತೆಗೆದುಕೊಬೇಕು ಅಂತ ನಾನಿಲ್ಲಿ ಈ ಕಟಿಂಗ್ ವಿಡಿಯೋ ಹೋಗಿ ಅಪ್ಲೋಡ್ ಮಾಡಿದ್ದೀನಿ ನೋಡಿ. ಈ ಥರ ಮಾಡಿದಾಗ ಫ್ರಂಟು ಮತ್ತು ಬ್ಯಾಕಲ್ಲಿ ಬ್ಯಾಕ್ಗೂ ಮತ್ತು ಫ್ರಂಟಲ್ಲಿ ಯಾವುದೇ ವೇರಿಯೇಷನ್ ಇಲ್ದಲೆ ಬರುತ್ತೆ. ಮತ್ತು ನಾನು 5 1/2 ಮಾತ್ರನೇ ಇಲ್ಲಿ ಆರ್ಮೋಲನ್ನು ತೆಗೆದುಕೊಂಡಿದ್ದೀನಿ. ಅವಾಗ ಏನಾಗುತ್ತೆ ಫುಲ್ಲು ನೀಟಾಗಿ ಬರುತ್ತೆ. ಮತ್ತು ಪೈಪಿಂಗ್ ಮಾಡಬೇಕಾದ್ರೆ ನೀವು ನಾನು ತೋರಿಸಿದ್ದೀನಲ್ವಾ, ಯಾವುದೇ ಒಂದು ಚೂರು ಬಟ್ಟೆನೂ ಕೂಡ ಬಿಸಾಕೋಗ್ಬೇಡಿ. ಬಿಸಾಕಿದ್ರೆ ನೀವು ಯೂಸ್ ಅದು ಯಾವಾಗಲೂ ಒಂದ್ಸಲ ಉಪಯೋಗಕ್ಕೆ ಬರುತ್ತೆ, ನೀವು ಯಾವುದೇ ಕಾರಣಕ್ಕೂ ಬಿಸಾಕಕ್ಕೆ ಹೋಗಬೇಡಿ. ಒಂದು ಚೂರು ಬಟ್ಟೆನೂ ಕೂಡ ಬಿಸಾಕಬಾರ್ದು. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ಥರ ನಿಮಗೆ ಟಿಪ್ಸ್ಗಳು ಬೇಕು ಅಂದರೆ, ಬ್ಲೌಸ್ ಸ್ಟಿಚಿಂಗ್ನಲ್ಲಿ ಟಿಪ್ಸ್ಗಳು ಬೇಕು ಅಂತ ಇದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇದೇ ಥರ ನಾನು ಚಿಕ್ಕ ಚಿಕ್ಕದೆಲ್ಲ ಹೇಳ್ಕೊಡ್ತಾ ಇರ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ದಯವಿಟ್ಟು ಲೈಕ್ ಇಷ್ಟ ಆದರೊಂದು ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.